ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ತನ್ನ ಸ್ಪಷ್ಟ ನಿಲುವನ್ನು ವ್ಯಕ್ತ ಮಾಡಿದೆ. ಮತ್ತು ಮುಂದಿನ ಕ್ಯಾಬಿನೆಟಲ್ಲೂ ಕೂಡ ಅದು ಕ್ಲಿಯರ್ ಆಗ್ತಾ ಇದೆ. ಇದನ್ನು ತುಂಬು ಹೃದಯದಿಂದ ನಾನು ಸ್ವಾಗತ ಮಾಡ್ತೀನಿ. ದೇಶದ ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ, ಆ ಟ್ಯಾಕ್ಸ್ ಪೇಯರ್ಸ್ ಹಣ ಪೋಲಾಗ್ತಾ ಇತ್ತು. ಪ್ರತಿ ಬಾರಿಯೂ ಚುನಾವಣೆಗಳು ನಡೆದಾಗ ಹಣ ಪೋಲಾಗ್ತಾ ಇತ್ತು. ಈಗ ಒನ್ ಎಲೆಕ್ಷನ್ ಒನ್ ನೇಷನ್ ಎಲೆಕ್ಷನ್ ಅಡಿಯಲ್ಲಿ ಎಲ್ಲ ಎಲೆಕ್ಷನ್ ಒಂದೇ ಬಾರಿ ನಡೆಯುವ ಸಂದರ್ಭದಲ್ಲಿ ಹಣ ಪೋಲಾಗುವಂಥದ್ದು, ವ್ಯರ್ಥ ಆಗುವಂಥದ್ದು ತಪ್ಪು. ಎರಡನೇದು, ಪ್ರಮುಖವಾಗಿ ಈ ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಒಂದ್ಸರಿ, ಎಮ್ ಎಲ್ ಎ ಒಂದ್ಸರಿ, ಮತ್ತು ಸ್ಥಳೀಯ ಸಂಸ್ಥೆಗಳು, ಪ್ರತಿ ಸರಿನೂ ಕೋಡ್ ಆಫ್ ಕಂಡಕ್ಟ್. ಆ ಕೋಡ್ ಆಫ್ ಕಂಡಕ್ಟ್ ಬಂದರೆ 45 ದಿನ ಏನು ಕಾಮಗಾರಿಗಳೇ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಟೆಂಡರ್ ಮಾಡೋಕ್ಕಾಗ್ತಾ ಇಲ್ಲ, ಸರ್ಕಾರ ಘೋಷಣೆಗಳನ್ನು ಮಾಡೋಕ್ಕಾಗಲ್ಲ, ಪ್ರೋಗ್ರಾಮ್ಗಳನ್ನು ಅನೌನ್ಸ್ ಮಾಡೋಕ್ಕಾಗಲ್ಲ, ಮೀಟಿಂಗ್ ಮಾಡೋಕ್ಕಾಗಲ್ಲ, ಈ ಥರದ್ದೆಲ್ಲ ಗೊಂದಲ ಇತ್ತು. ಸೊ ಆ ಗೊಂದಲಕ್ಕೂ ಒಂದು ರೀತಿ ತೆರೆ ಆದಂಗೆ ಆಗುತ್ತೆ. ಒಟ್ಟಾರೆ ದೇಶದ ಜನ ಆಡಳಿತ ಮಾಡುವಂಥ ಪಕ್ಷಗಳಿಗೆ ಅವರ ಮನಸ್ಸಲ್ಲಿ ಏನಿರುತ್ತೆ ಅದು ಚಲಾಯಿಸುವಂಥದ್ದಕ್ಕೆ, 5 ವರ್ಷದ ಆಡಳಿತವನ್ನು ಮಾಡುವಂಥದ್ದಕ್ಕೆ ಒಂದು ಸ್ಪಷ್ಟ ತೀರ್ಮಾನಗಳನ್ನು ಕೊಡುವಂಥದ್ದು ಸೂಕ್ತ ಇತ್ತು. ಭಾಳ ಹಿಂದೆನೇ ಮಾಡಬೇಕಾಯಿತು. ಅಟ್ಲೀಸ್ಟ್ ಈಗಾದರೂ ಪ್ರಧಾನಿ ನರೇಂದ್ರ ಮೋದಿಯವರು ಇದನ್ನು ಮಾಡಿದ್ದಾರೆ. ನಾನು ಇದನ್ನು ಸ್ವಾಗತ ಮಾಡ್ತೀನಿ. ಇದಕ್ಕೆ ಕೋಟ್ಯಾಂತರ, 1000 ಕೋಟಿ, ಕೋಟ್ಯಾಂತರ ಲಕ್ಷ ಕೋಟಿಗಳು ಹಣ ವ್ಯಯ ಆಗ್ತಾ ಇತ್ತು. ಅದು ಕೂಡ ಉಳಿತಾಯ ಆಗ್ತದೆ. ವಿರೋಧ ಪಕ್ಷಗಳು ಏನು, ಅದು ಎಸ್ಪೆಷಲಿ ಕಾಂಗ್ರೆಸ್ ಮತ್ತು ಈ ಥರ ಕಮ್ಯುನಿಸ್ಟ್ ಪಕ್ಷಗಳು, ಅವರು ಈ ಥರದಕ್ಕೆಲ್ಲ ವಿರೋಧ ಮಾಡೇ ಮಾಡ್ತಾರೆ. ಅವ್ರಿಗೆ ಭಯ, ಮೋದಿ ಭಯ ಅವ್ರಿಗೆ, ಬೇರೆಯವ್ರದ್ದಲ್ಲ, ಮೋದಿ ಬಯಕೆ. ಮೋದಿ ಹೆಸರಲ್ಲಿ ಚುನಾವಣೆ ಎಮ್ ಎಲ್ ಎ ಎಂ ಪಿ ಎರಡು ಒಟ್ಟಿಗೆ ನಡೆದ್ರೆ ನಮಗೆ ತೊಂದರೆ ಆಗ್ತೈತೆ ಅಂತ ಆ ಬಯಕೆ ಅವರು ಹೇಳ್ತಾ ಇದ್ದಾರೆ. ಫ್ಯೂಚರ್ ದೃಷ್ಟಿಯಿಂದ, ದೇಶದ ಫ್ಯೂಚರ್ ದೃಷ್ಟಿಯಿಂದ ಮುಂದೆ ಇನ್ನೊಂದು 50-100 ವರ್ಷಗಳಲ್ಲಿ ನಮ್ಮ ದೇಶ ವಿಶ್ವದ ಒಂದು ನಾಯಕತ್ವ ವಹಿಸುವಂಥ ಸಂದರ್ಭದಲ್ಲಿ ಈ ಥರ ಆದಾಗ ಪ್ರೈಮ್ ಮಿನಿಸ್ಟ್ರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೆಲಸ ಮಾಡೋಕ್ಕೆ ಫುಲ್ ಟೈಮ್ ಸಿಗುತ್ತೆ. ಯಾರೇ ಪ್ರೈಮ್ ಮಿನಿಸ್ಟರ್ ಆಗಲಿ, ಯಾರೇ ಮುಖ್ಯಮಂತ್ರಿ ಆಗಲಿ, ಅವ್ರಿಗೆ ಫುಲ್ ಟೈಮ್ 5 ವರ್ಷ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಇಲ್ಲ ಅಂದರೆ ಪದೇ ಪದೇ ಎಲೆಕ್ಷನ್ ಮಾಡೋ ದೃಷ್ಟಿಯಿಂದ ಇಬ್ಬರಿಗೂ, ಪ್ರೈಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಕೆಲಸ ಮಾಡುವಂಥದ್ದಕ್ಕೆ ತೊಂದರೆ ಆಗ್ತೈತೆ. ಆ ದೃಷ್ಟಿಯಿಂದ ಇದು ಸ್ವಾಗತವನ್ನು ನಾನು ಮಾಡ್ತಾ ಇದ್ದೀನಿ. ಮೋದಿ ಸರ್ಕಾರ 5 ವರ್ಷ ಪೂರೈಸಲ್ಲ ಅನ್ನುವಂಥ ಒಂದು ಆರೋಪವನ್ನು ನನಗನ್ಸ್ತೈತೆ. ಈಗ ಮೋದಿ ಅವ್ರನ್ನ ಅಳ್ಳಾಡಿಸುವಂಥ ಶಕ್ತಿ ಇರೋವಂಥ ನಾಯಕ ಯಾರಾದರೂ ಕಾಂಗ್ರೆಸ್ಸಲ್ಲಿ ಇದ್ದಾರಾ? ಬೇಡ, ಹತ್ರ ಹೋಗೋರು, ಹತ್ರ ಹೋಗೋ ನಾಯಕರು ಯಾರು ಕಾಂಗ್ರೆಸ್ಸಲ್ಲಿ ಇಲ್ಲ. ರಾಹುಲ್ ಗಾಂಧಿ ಬಗ್ಗೆ ಈಗಾಗಲೇ ಗೊತ್ತಿದೆ ಅವ್ರು ಏನು, ಅವರ ಸ್ಥಿತಿ ಮಾತಾಡೋಕ್ಕೂ ಬರಲ್ಲ, ಅವ್ರಿಗೆ ತೀರ್ಮಾನ ತಗೊಳಕ್ಕೂ ಬರಲ್ಲ. ಒಂದು ರೀತಿ ಮಕ್ಕಳ ರೀತಿ ಆಟ ಅವ್ರದ್ದು. ಪಾರ್ಲಿಮೆಂಟಲ್ಲೂ ಕೂಡ ಅವ್ರು ಮಾತಾಡೋದು, ಅವ್ರ ನಡೆ, ಅವ್ರ ಸನ್ನೆಗಳು ಇವೆಲ್ಲ ನೋಡಿದ್ರೆ ಮೆಚುರಿಟಿನೇ ಇಲ್ಲ ಅವ್ರಿಗೆ. ಆದ್ದರಿಂದ ಹತ್ತಿರಕ್ಕೆ ಹೋಗೋಕ್ಕೂ ಸಾಧ್ಯ ಇಲ್ಲ ಇವರು. ಇನ್ನು ಈ ಕಾಂಗ್ರೆಸ್ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ಕಾರ ಬಿದ್ದೋಗ್ತಾ ಇದೆಯಲ್ಲ, ಅತಂತ್ರ ಇದೆಯಲ್ಲ, ಅದನ್ನು ಡೈವರ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಫಸ್ಟು ನಿಮ್ಗೆ ಹತ್ತಿರ ಹೋಗುವಂಥ ಕ್ಯಾಂಡಿಡೇಟ್ ಹೆಸರು ಒಬ್ಬರ ಹೆಸರು ಹೇಳಿ ನೋಡೋಣ. ಒಬ್ಬರ ಹೆಸರು ಹೇಳಿ, ಎಲ್ಲರೂ ಇಲ್ಲ ಜೈಲಲ್ಲಿದ್ದಾರೆ ಇಲ್ಲ ಬೇಲಲ್ಲಿದ್ದಾರೆ ಎಲ್ಲರು. ಇನ್ನು ಹೋಗೋ ಪ್ರಶ್ನೆ ಇಲ್ಲ. ಐತೆ ಇವರು ಜೈಲು ಬೇಲು ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ 5 ವರ್ಷ ಸರ್ಕಾರ ಮೋದಿಯವರು ಮಾಡೇ ಮಾಡ್ತಾರೆ. ಇವತ್ತೇ ಅಲ್ಲ, 5 ವರ್ಷಕ್ಕೆ ಮೋದಿ ಅಲ್ಲ, ಮುಂದೆ ಬರುವಂಥ 5 ವರ್ಷಕ್ಕೂ ಮೋದಿನೇ ಈ ದೇಶದ ಪ್ರಧಾನಿ, ಎರಡು ಮಾತಿಲ್ಲ. ಅವರೇ ಮುಂದೆ 5 ವರ್ಷಕ್ಕೂ ಪ್ರಧಾನಿ ಆಗ್ತಾರೆ. ಸೊ ಅದಕ್ಕೆ ನಿಮ್ಮ ಲೀಡರ್ ಯಾರು ಅಂತ ಚುನಾಯಿಸ್ಕೊಳ್ಳಿ ಫಸ್ಟು. ಈ 10 ವರ್ಷ ಟೈಮ್ ಆಯ್ತಲ್ಲ, ಈ 10 ವರ್ಷದಲ್ಲಿ ಕಾಂಗ್ರೆಸ್ಸು ನಮ್ಮ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇವರು ಅಂತ ಅನೌನ್ಸ್ ಮಾಡುವಂಥ ತಾಕತ್ತು, ಧೈರ್ಯ ತೋರಲಿ, ಆಮೇಲೆ ಮಾತಾಡಲಿ. ಸರ್ಕಾರ ಕೇಂದ್ರದಲ್ಲಿ ಸರ್ಕಾರ ಮಾಡೋದ್ರ ಬಗ್ಗೆ ಆಮೇಲೆ ಮಾತಾಡಲಿ.
ಈಗ ಹಿಂದೆ ಎಲ್ಲ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಏನೇನು ಮಾತಾಡಿದ್ದಾರೆ ಕಾಂಗ್ರೆಸ್ ಅವರು, ಅವರ ಅಲೈನ್ಸ್ ಪಾರ್ಟಿಗಳು ಅನ್ನೋದೆಲ್ಲ ಜಗಜ್ಜ ಇರುತ್ತೆ. ತಮಿಳ್ನಾಡಲ್ಲಿ ಏನು ಮಾತಾಡಿದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಮಾತಾಡಿದ್ದಾರೆ, ಅದೆಲ್ಲ ಜಗಜ್ಜಾಹಿರಾತಾಯ್ತು. ಆವಾಗ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದಾಗ ಚಕಾರ ಎತ್ತಿಲ್ಲ ನೀವು. ಈಗ ರಾಹುಲ್ ಗಾಂಧಿ ಅವರು ಹೋಗಿ ವಿದೇಶದಲ್ಲಿ ಕೂತ್ಕೊಂಡು ಭಾರತವನ್ನು ಹೀಯಾಳಿಸ್ತಾ ಇದ್ದರೆ, ಭಾರತದ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದರೆ, ಸಂವಿಧಾನದ ಬಗ್ಗೆ ಎಲ್ಲಿ ಮಾತಾಡಬೇಕು? ಭಾರತ ಸಂವಿಧಾನದ ಬಗ್ಗೆ ಭಾರತದಲ್ಲಿ ಮಾತಾಡಬೇಕು. ವಿದೇಶದಲ್ಲಿ ಹೋಗಿ ಭಾರತ ಸಂವಿಧಾನ ರಿಸರ್ವೇಷನ್ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿದೆ? ಅದರಿಂದ ಯಾರಾದರೂ ಮುಗಿಸೋದಿದ್ರೆ, ಈಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ ರಾಯಣ್ಣ ಕಾರ್ಯಕ್ರಮದಲ್ಲಿ, ನಮ್ಮ ಹಿಂದೆ ಇರೋರೇ ನಮ್ಮನ್ನು ಮುಗಿಸ್ತಾವ್ರೆ ಅಂತ ಮೂರು ಬಾರಿ ಹೇಳೋರು. ಫಸ್ಟು ಕಾಂಗ್ರೆಸ್ಸನ್ನು ಮುಗಿಸೋಕ್ಕೆ ಕಾಂಗ್ರೆಸ್ಸಲ್ಲಿರೋರೇ ಫಸ್ಟು ಹಳ್ಳ ತೋಡೋದು, ಫಸ್ಟ್ ಅದನ್ನು ಸರ್ ಮಾಡ್ಗಳು. ಫಸ್ಟು ನಿಮ್ಮ ಹಿಂದೆ ಈಗ ಹಳ್ಳ ತೋಡೋಕ್ಕೆ ಆರೇಳು ಜನ ರೆಡಿಯಾಗವರಲ್ಲ, ಅವ್ರ ಬಗ್ಗೆ ಎಚ್ಚರಿಕೆ ಇರಲಿ. ಮೋದಿ ಬಗ್ಗೆ ಎಚ್ಚರಿಕೆ ವಹಿಸೋಕ್ಕೆ ನಾವೆಲ್ಲರೂ ಇದ್ದೀವಿ. ಇನ್ನು ರಾಹುಲ್ ಗಾಂಧಿ ಯಾವ ಟೈಮಲ್ಲಿ ಯಾವ ದೇಶದಲ್ಲಿ ಇರ್ತಾರೋ, ಅವ್ರು ಯಾವ ಇದರಲ್ಲಿ ಇರ್ತಾರೋ ಹುಡುಕ್ಬೇಕು ಅವ್ರನ್ನ. ಫಸ್ಟ್ ಅವ್ರ ಮೆಚ್ಯೂರಿಟಿ ಬರಲಿ, ಅವ್ರಿಗೆ ಒಂದು ಮಾತಾಡೋವಂಥ ಮೆಚ್ಯೂರಿಟಿ, ತೀರ್ಮಾನ ಮಾಡೋವಂಥ ಮೆಚ್ಯೂರಿಟಿ ಬರಲಿ. ಅದು ಬಂದ ಮೇಲೆ ಅವ್ರಿಗೆ ಆಪಾತ ಇದೆಯಾ, ಥ್ರೆಟ್ ಇದೆಯಾ, ಇವೆಲ್ಲವನ್ನು ಕೂಡ ಆಮೇಲೆ ಯೋಚನೆ ಮಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.